ನಮಸ್ಕಾರ ಅಮೋಗ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಬಾಬು ತುಮಕೂರಿನಲ್ಲಿ ಅಪೋಲೋದಿಂದ ಸೂಪರ್ ಸ್ಪೆಷಾಲಿಟಿ ಪೋಸ್ಟ್ ಕೋವಿಡ್ ಕೇರ್ ವಿದ್ಯುಕ್ತವಾಗಿ ಆರಂಭವಾಯಿತು ಕೊರೋನಾಗೆ ತುತ್ತಾಗಿ ಗುಣಮುಖರಾದ ನಂತರವೂ ಉಂಟಾಗುವ ಕಾಯಿಲೆಗಳ ಚಿಕಿತ್ಸೆಗಾಗಿ ತುಮಕೂರಿನಲ್ಲಿ ಅಪೋಲೋದಿಂದ ಸೂಪರ್ ಸ್ಪೆಷಾಲಿಟಿ ಪೋಸ್ಟ್ ಕೋವಿಡ್ ಕೇರ್ ವಿದ್ಯುಕ್ತವಾಗಿ ಆರಂಭವಾಯಿತು ಈ ಸಂದರ್ಭದಲ್ಲಿ ತುಮಕೂರಿನ ಪ್ರಖ್ಯಾತ ವೈದ್ಯ ಪುಟ್ಟರಾಜ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆಯಾಗಿದೆ ಎಂದರು ಕೊರೋನಾಗೆ ತುತ್ತಾಗಿ ಗುಣಮುಖರಾಗಿದ್ದರೂ ಸಹ ಕೆಲವರಿಗೆ ಮತ್ತೆ ಕೊರೋನಾ ಬರುವ ಸಾಧ್ಯತೆಗಳಿದೆ ಎಂದು ಪುಟ್ಟರಾಜ್ ವಿವರಿಸಿದರು ಶ್ವಾಸಕೋಶ ಹೃದಯ ಮೆದುಳು ಮೇಲೆ ಕೊರೋನಾ ದುಷ್ಪರಿಣಾಮ ಬೀರಲಿದೆ ಎಂದು ತಿಳಿಸಿದರು ಕೊರೋನಾ ನಂತರ ಪರಿಸ್ಥಿತಿಗಳು ಸಾಮಾನ್ಯ ಪರಿಸ್ಥಿತಿಗಳಿಗಿಂತ ಭಿನ್ನವಾಗಿರುತ್ತದೆ ಇದನ್ನು ನಿವಾರಿಸಲು ಅಪೋಲೋ ಆಸ್ಪತ್ರೆಯು ತುಮಕೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಪೋಸ್ಟ್ ಕೋವಿಡ್ ಕೇರ್ ಆರಂಭಿಸಿದೆ ಎಂದರು ಅದು ಶ್ವಾಸಕೋಶದಲ್ಲಿ ಆಗಬಹುದು ಅದನ್ನ ಬಂದರೆ ಎಂಬುದು ಅಂತೀವಿ ಹಾರ್ಟ್ ಅಲ್ಲಾದ್ರೆ ಹಾರ್ಟ್ ಅಟ್ಯಾಕ್ ಆಗಬಹುದು ಅದೇ ರಕ್ತ ಹೆಚ್ಚಾಗಿ ಕಾಲಿನ ಶ್ವಾಸಕೋಶಕ್ಕೆ ಹೋಗಬಹುದು ಬ್ರೈನ್ ಹೋಗಬಹುದು ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಬಹುದು ಸ್ಟ್ರೋಕ್ ಆಗಿ ಪೇಷಂಟ್ಸ್ ಬರಬಹುದು ಸೊ ಈ ರೀತಿ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಏನಂದ್ರೆ ಕೋವಿಡ್ ಬಂದು ಚೇತರಿಕೆ ಯೂಶಲಿ ಒಂದು ಮೂರು ವಾರ ನಾಲ್ಕು ವಾರದಲ್ಲಿ ಸಂಪೂರ್ಣವಾಗಿ ಆಗುತ್ತೆ ಬಟ್ ಯಾರಿಗೆ ನಾಲ್ಕು ವಾರದ ನಂತರ ಈ ರೀತಿಯಾದಂತ ಲಕ್ಷಣಗಳು ಉಳ್ಕೊಳ್ಳುತ್ತೆ ಕೆಲವರಿಗೆ ಮೂರು ತಿಂಗಳ ನಂತರ ಕಾಣಿಸ್ಕೋಬಹುದು ಸೊ ಇದನ್ನ ನಾವು ಲಾಂಗ್ ಕೋವಿಡ್ ಸಿಂಡ್ರೋಮ್ ಅಥವಾ ಪೋಸ್ಟ್ ಕೋವಿಡ್ ಸೊ ಈ ಒಂದು ಸವಾಲನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗಬಹುದು ಸೊ ಕೆಲವರು ಎಷ್ಟು ಜನ ಇಲ್ಲಿ ಕಾಂಪ್ಲಿಕೇಶನ್ ಒಳಗಾಗ್ತಾರೆ ಸರಿಯಾದ ಅಂಕಿಅಂಶಗಳು ಗೊತ್ತಿಲ್ಲ ಸೊ ಒಂದು 10% ಇರ್ಬೋದು ಅಥವಾ 25% ಇರ್ಬೋದು ಕೆಲವರು ಮಂದಿಗೆ ಯಾರಿಗಾಗತ್ತೆ ಯಾರಿಗಾಗಲ್ಲ ಅಂತ ಹೇಳಕ್ಕಾಗಲ್ಲ ಬಟ್ ಸಾಮಾನ್ಯವಾಗಿ ಯಾರು ಹೆಚ್ಚು ದಿನ ಹಾಸ್ಪಿಟಲ್ ಅಲ್ಲಿ ಐಸಿಯುನಲ್ಲಿ ಐಸಿಯು ಘಟಕದಲ್ಲಿ ಇರ್ತಾರೆ ತುಂಬಾ ವಯಸ್ಸಾಗಿರೋರು ಕೋಮಾರ್ಬಿಡಿಟೀಸ್ ಅಂತೀವಿ ಈಗ ಡಯಾಬಿಟೀಸ್ ಇರುತ್ತೆ ಅಥವಾ ಹೈಪರ್ ಟೆನ್ಷನ್ ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ವಿನಯ್ ದೇವರಾಜು ಡಾಕ್ಟರ್ ಸುರೇಶ್ ಬಾಬು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯ ನರಶಸ್ತ್ರ ಚಿಕಿತ್ಸರಾದ ಡಾಕ್ಟರ್ ಅರುಣ್ ನಾಯಕ್ ಮತ್ತಿತರರು ಪಾಲ್ಗೊಂಡಿದ್ದರು ತುಮಕೂರಿನಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು ಸಮಾಜದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದೇ ಸಂಘಟನೆಯ ಉದ್ದೇಶವಾಗಿದೆ ಎಂದು ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಡಮರುಗೇಶ್ ಹೇಳಿದ್ದಾರೆ ಅವರು ತುಮಕೂರಿನಲ್ಲಿ ಭಾನುವಾರದಂದು ತಮ್ಮ ಸಂಘಟನೆಯ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರಗಳನ್ನು ವಿತರಿಸಿ ಮಾತನಾಡುತ್ತಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕಳೆದ 15 ವರ್ಷಗಳ ನಂತರ ಕಾನೂನು ಘಟಕವನ್ನು ರಚನೆ ಮಾಡಲಾಗುತ್ತಿದ್ದು ಜಿಲ್ಲೆಯ 10 ತಾಲೂಕುಗಳಲ್ಲೂ ಕಾನೂನು ಘಟಕಗಳನ್ನು ರಚನೆ ಮಾಡಲಾಗುವುದು ಎಂದು ತಿಳಿಸಿದರು ತಮ್ಮ ಸಂಘಟನೆಗೆ ವಕೀಲರುಗಳು ಹೆಚ್ಚಿನ ಸಹಕಾರ ನೀಡುತ್ತಿದ್ದು ಸದ್ಯದಲ್ಲಿಯೇ ಶಿಕ್ಷಕರ ಘಟಕ ಆರೋಗ್ಯ ಘಟಕ ಮಹಿಳಾ ಘಟಕಗಳನ್ನು ಆರಂಭಿಸಲಾಗುವುದು ಎಂದರು ಜಿಲ್ಲೆಯಲ್ಲೇ ತಮ್ಮ ಸಂಘಟನೆ ಬೇರೆ ಸಂಘಟನೆಗಳಿಂದ ಮಾದರಿಯಾಗುವಂತೆ ಘಟಕದ ಪದಾಧಿಕಾರಿಗಳು ಶ್ರಮಿಸಬೇಕೆಂದು ಅಧ್ಯಕ್ಷರು ಕರೆ ನೀಡಿದ್ದರು ನೂತನ ಪದಾಧಿಕಾರಿಗಳನ್ನ ಎಲ್ಲರೂ ಕೂಡಿ ಹೋರಾಟ ಮಾಡಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಹೋರಾಡಬೇಕು ಅನ್ನೋ ದೃಷ್ಟಿಯಿಂದ ಸಂಘಟನೆ ಮಾಡ್ತಾ ಇದ್ದೀವಿ ನಮ್ಮ ಧ್ಯೇಯ ಯಾವ ರೀತಿ ಆಗಿರ್ಬೇಕಂತಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾರಿದ್ರೂ ಕೂಡ ಅವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ನಮ್ಮ ಒಂದು ಸಂಘಟನೆಯನ್ನು ತೊಗೊಳ್ಬೇಕಾಗಿರ್ತದೆ ಅದೇ ರೀತಿ ನಮ್ಮ ಒಂದು ಪ್ರವೀಣ್ ಕುಮಾರ್ ಶೆಟ್ಟಿಯವರ ಬಣದಲ್ಲಿ ಈಗಾಗಲೇ ಕಾನೂನು ಘಟಕದ ಒಂದು ಹೆಮ್ಮೆ ವಿಚಾರ ಏನಪ್ಪ ಅಂತಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 15 ವರ್ಷಗಳ ಹಿಂದೆ ರಕ್ಷಣಾ ವೇದಿಕೆಯಲ್ಲಿ ಕಾನೂನು ಘಟಕ ಅವತ್ತು ಕೂಡ ತುಮಕೂರು ಜಿಲ್ಲೆಯಿಂದನೇ ಆಗಿತ್ತು 15 ವರ್ಷಗಳ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಯವರ ಬಣದಲ್ಲಿ ಕಾನೂನು ಘಟಕ ತುಮಕೂರು ಜಿಲ್ಲೆಯಲ್ಲೇ ಇಡೀ ನಮ್ಮ ರಾಜ್ಯದಲ್ಲಿ ಯಾವ ಸಂಘಟನೆಯಲ್ಲೂ ಕೂಡ ಕಾನೂನು ಘಟಕ ಇಲ್ಲ ಸಂಘಟನೆಯ ಗೌರವಾಧ್ಯಕ್ಷ ಗಣೇಶ್ ಪ್ರಸಾದ್ ಮಾತನಾಡಿ ಮುಂದಿನ ದಿನಗಳಲ್ಲಿ ವಿವಿಧ ಘಟಕಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು ಸಂಘಟನೆಯು ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಆಗಬೇಕು ಘಟನೆ ಬಲಿಷ್ಠವಾದರೆ ಯಾವುದೇ ಹೋರಾಟ ನಡೆಸಿದರೂ ತಕ್ಕ ಪ್ರತಿಫಲ ದೊರೆಯುತ್ತದೆ ಇದಕ್ಕಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಘಟಕದ ವಿವಿಧ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ನೀಡುವ ಮೂಲಕ ಗೌರವಿಸಲಾಯಿತು ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಕುಮಾರ್ ನಾಯಕ್ ಜಿಲ್ಲಾ ಕಾರ್ಯಾಧ್ಯಕ್ಷ ದೀಪಕ್ ನಗರ ಅಧ್ಯಕ್ಷ ಸುನೀಲ್ ನಗರದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಜಿಲ್ಲಾ ಸಹ ಕಾರ್ಯದರ್ಶಿ ಟಿಎಸ್ ಲೋಕೇಶ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಚ್ಸಿ ಅಜಯ್ ಕುಮಾರ್ ವಕ್ತಾರ ಹೇಮಂತ್ ಕುಮಾರ್ ಸೇರಿದಂತೆ ಪ್ರಮುಖರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಬಳಿ ಸಂಪ ನಿರ್ಮಾಣದ ವೇಳೆ ಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿದ್ದಾರೆ
ನಿರ್ಮಾಣದ ವೇಳೆ ಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ತೌಡನಹಳ್ಳಿ ತಿಮ್ಮನಹಳ್ಳಿ ಮಾರ್ಗ ಮಧ್ಯೆ ನಡೆದಿದೆ. ರೈತ ರಘು ಎಂಬುವರ ಜಮೀನಿನಲ್ಲಿ ಅಂಡರ್ ಗ್ರೌಂಡ್ ನೀರಿನ ಶೇಖರಣಾ ತೊಟ್ಟಿ ನಿರ್ಮಾಣದ ವೇಳೆ ಅವಘಡ ನಡೆದಿದೆ. ಅಂದಹಾಗೆ ಸಿಮೆಂಟ್ ಇಟ್ಟಿಗೆಗಳಿಂದ ತೊಟ್ಟಿ ನಿರ್ಮಾಣ ಮಾಡಲಾಗುತ್ತಿದ್ದು ನಿರ್ಮಾಣ ಮಾಡಿದ ಗೋಡೆಯ ಗ್ಯಾಪ್ಗೆ ಮಣ್ಣು ತುಂಬಿಸಲು ಮುಂದಾಗಿದ್ದಾರೆ. ಈ ವೇಳೆ ಏಕಾಏಕಿ ಗೋಡೆ ಕಾರ್ಮಿಕರ ಮೇಲೆ ಕುಸಿದು ಬಿದ್ದಿದೆ. ಪರಿಣಾಮ 55 ವರ್ಷದ ಲಕ್ಷ್ಮಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಉಳಿದ ಮೂರು ಕಾರ್ಮಿಕರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಸಿದ ಮಣ್ಣು ಇಟ್ಟಿಗೆಗಳನ್ನು ತೆಗೆದು ಕಾರ್ಮಿಕರ ಪ್ರಾಣ ಉಳಿಸಲಾಗಿದೆ. ಗಾಯಾಳುಗಳನ್ನು ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಬಜೆಟ್ ಮಂತ್ರವಾಗಿದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಅಭಿವೃದ್ಧಿಯ ದೃಷ್ಟಿಯಿಂದ ಸ್ವಸ್ಥ ಭಾರತಕ್ಕೆ ಮುನ್ನುಡಿ ಬರೆಯುವ ಉದ್ದೇಶದಿಂದ ಕೇಂದ್ರ ಬಿಜೆಪಿ ಸರ್ಕಾರ ಆತ್ಮನಿರ್ಭರ ಭಾರತ ಬಜೆಟ್ ಮಂಡಿಸಿದೆ. ಆದರೆ ಕೆಲವು ಕಾಂಗ್ರೆಸ್ ನಾಯಕರಿಗೆ ಹಾಗೂ ಪಕ್ಷದ ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅರ್ಥವೇ ಆಗುತ್ತಿಲ್ಲ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಕೇಂದ್ರ ಬಜೆಟ್ ಕುರಿತು ಶನಿವಾರ ಚಿಕ್ಕಬಳ್ಳಾಪುರ ನಗರದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಜೆಟ್ ನ ಮಂತ್ರವಾಗಿದೆ. ಕೊರೋನಾದಿಂದ ತಾತ್ಕಾಲಿಕವಾಗಿ ಮಂದವಾಗಿದ್ದ ಆರ್ಥಿಕ ವ್ಯವಸ್ಥೆಯು ಮುಂದಿನ ಕೆಲವೇ ತಿಂಗಳಲ್ಲಿ ಸುಸ್ಥಿರಗೊಳ್ಳುವಂತೆ ಮಾಡುವ ಬಜೆಟ್ ಅನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಮಂಡಿಸಿದ್ದಾರೆ. ಈ ಆತ್ಮನಿರ್ಭರದ ಬಜೆಟ್ ಸ್ವಸ್ಥ ಭಾರತಕ್ಕೆ ಮುನ್ನುಡಿ ಬರೆಯಲಿದೆ ಎಂದರು. ಬೆಂಗಳೂರು ಮೆಟ್ರೋ ಕಾಮಗಾರಿಗೆ 14,788 ಕೋಟಿ ರೂಪಾಯಿ ನೀಡಲಾಗಿದೆ. ಆರೋಗ್ಯ ಕ್ಷೇತ್ರಕ್ಕೆ 2,23,846 ಕೋಟಿ ರೂಪಾಯಿ ನೀಡಲಾಗಿದೆ. 64,180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಧಾನಮಂತ್ರಿ ಆತ್ಮನಿರ್ಭರ ಸ್ವಾಸ್ಥ್ಯ ಭಾರತ ಯೋಜನೆ ಜಾರಿಯಾಗಲಿದೆ ಎಂದು ತಿಳಿಸಿದರು. ನಿರ್ಭರ ಸ್ವಸ್ಥ ಭಾರತ ಅಂತ ಮಾಡಿ, ದಿಸ್ ಇಸ್ ಫಾರ್ ವೆಲ್ಬಿಂಗ್, ವೆಲ್ನೆಸ್ ಸೆಂಟರ್ಸ್ ಅಂತ ಹೇಳಿ. ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 9,160 ಸಬ್ ಸೆಂಟರ್ಸ್ ಇದೆ. ಈ 9,160 ಸಬ್ ಸೆಂಟರ್ಸ್ ಅನ್ನು ಕೂಡ ವೆಲ್ನೆಸ್ ಸೆಂಟರ್ಸ್ ಅಂತ ಮಾಡ್ತಾ ಇದೆ. ಮತ್ತು ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಚಿಕಿತ್ಸೆಗಳು, ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಕೇರ್ ಸೆಂಟರ್ಸ್, ಇದೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಇದನ್ನು ಕೂಡ ಕೈಗೆತ್ತಿಕೊಂಡಿದೆ. ಕ್ರಾಂತಿಕಾರಕವಾದಂತಹ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ಮತ್ತು ಅಭಿವೃದ್ಧಿ ಆಗ್ತದೆ. ಇದರ ಮೂಲಕ ನಮ್ಮ ಭಾರತೀಯರೆಲ್ಲರಿಗೂ ಕೂಡ ಆರೋಗ್ಯ ಭಾರತವನ್ನು ನಿರ್ಮಾಣ ಮಾಡುವಂಥ ಕನಸನ್ನ ಏನು ಕಂಡಿದ್ದಾರೆ ಅದು ಸಾಕಾರಗೊಳ್ಳುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ, ಶಿಡ್ಲಘಟ್ಟ ಮಾಜಿ ಶಾಸಕರಾದ ರಾಜಣ್ಣ, ನಗರಸಭೆ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು, ಮುಖಂಡರಾದ ನವೀನ್ ಕಿರಣ್, ಮರಳುಕುಂಟೆ ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳಿಗಳ ಒಕ್ಕೂಟದ ವೈಜ್ಞಾನಿಕ ಶುಲ್ಕ ಆದೇಶಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಅವೈಜ್ಞಾನಿಕ ಶುಲ್ಕ ಆದೇಶಕ್ಕೆ ಆಕ್ಷೇಪ. 1ರಿಂದ 5ನೇ ತರಗತಿಯವರೆಗೂ ಶಾಲೆ ಆರಂಭಿಸಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರ ತಂದಿರುವ ಆದೇಶ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತಡ ಬಿದ್ದಿದೆ. ಸರ್ಕಾರ ಖಾಸಗಿ ಶಾಲೆಗಳ ಮೇಲೆ ಏಕೆ ತಾರತಮ್ಯ? ಇನ್ನು ಹಲವಾರು ಸಮಸ್ಯೆಗಳನ್ನ, ಖಾಸಗಿ ಶಾಲೆಗಳಿಂದ ತೊಂದರೆ ಅನುಭವಿಸುತ್ತಿರುವ ವಿಷಯಗಳ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿದರು. ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರು ಅವೈಜ್ಞಾನಿಕ ಶುಲ್ಕವನ್ನ ಶೇಕಡ 30%ರಷ್ಟು ಕಟ್ಟುವಂತೆ ಆದೇಶ ಕೊಟ್ಟಿರುವುದು ಸರಿಯಾದ ಕ್ರಮವಲ್ಲ. 10 ತಿಂಗಳಿನಿಂದ ಶಾಲೆಗಳು ಬಾಗಿಲು ಮುಚ್ಚಲಾಗಿದ್ದು ಶಾಲಾ ಶಿಕ್ಷಕರಿಗೆ, ವಾಹನಗಳ ಚಾಲಕರಿಗೆ, ಸಹಾಯಕರಿಗೆ, ಬ್ಯಾಂಕ್ನಲ್ಲಿ ಶಾಲೆಗೆ ಸಂಬಂಧಿಸಿದಂತೆ ಸಾಲಗಳಿಗೆ ಹಣ ಪಾವತಿಸಲು ಇನ್ನು ಅನೇಕ ಸಮಸ್ಯೆಗಳಿಂದ ಖಾಸಗಿ ಶಾಲಾ ವ್ಯವಸ್ಥಾಪಕ ತುಂಬಾ ಕಷ್ಟದಲ್ಲಿರುವಾಗ ಸರ್ಕಾರಿ ಶಾಲೆಗಳಿಂದ ಒಂದು ನ್ಯಾಯ, ಖಾಸಗಿ ಶಾಲೆಗಳಿಂದ ಮತ್ತೊಂದು ನ್ಯಾಯ. ರಾಜ್ಯ ಸರ್ಕಾರ ಕೂಡಲೇ ಖಾಸಗಿ ಶಾಲೆಗಳ ವ್ಯವಸ್ಥಾಪಕ ಬೇಡಿಕೆಗಳನ್ನ ಶೀಘ್ರವಾಗಿ ಪರಿಶೀಲಿಸಿ ಶಿಕ್ಷಣದ ತಾರತಮ್ಯವನ್ನ ಹೋಗಲಾಡಿಸಬೇಕು ಎಂದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳ ಒಕ್ಕೂಟದ ಅಧ್ಯಕ್ಷ ಸರ್ ಎಂ ಸತೀಶ್ ಕುಮಾರ್ ಅವರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ್ದರು.
ಇನ್ನು ಈ ವೇಳೆಯಲ್ಲಿ ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳಿಗಳ ಒಕ್ಕೂಟದ ಸದಸ್ಯರುಗಳಾದ ತ್ಯಾಗರಾಜು, ವಿಎನ್ ರಮೇಶ್, ಪ್ರಗತಿ ಶಾಲೆಯ ರಮೇಶ್, ಕೆಬಿ ಅಶೋಕ್, ಗೌರವ್ ಸೇರಿದಂತೆ ವಿವಿಧ ಖಾಸಗಿ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಮೀನು ಹಿಡಿಯಲು ಹೋದ ವ್ಯಕ್ತಿಯೊಬ್ಬರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಗುಡಿಬಂಡೆ ತಾಲೂಕು ದಪರ್ತಿಯಲ್ಲಿ ನಡೆದಿದೆ. ಗುಡಿಬಂಡೆ ತಾಲೂಕಿನ ದಪರ್ತಿ ಗ್ರಾಮದ ದಪರ್ತಿ ಗುಂಟೆಗೆ ಗೆಳೆಯರೊಂದಿಗೆ ಮೀನು ಹಿಡಿಯಲು ಹೋಗಿದ ದಪರ್ತಿ ಗ್ರಾಮದ ನರಸಿಂಹಮೂರ್ತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಈತ ಪೆಂಟನ್ನು ವೃತ್ತಿ ಮಾಡುತ್ತಿದ್ದು ಎಂದಿನಂತೆ ಸ್ಥಳೀಯ ನಾಲ್ಕು ಜನ ಸ್ನೇಹಿತರೊಂದಿಗೆ ಮೀನು ಹಿಡಿಯಲು ಹೋಗಿದ್ದಾನೆ. ಮೀನಿನ ಬಲೆ ಮತ್ತು ಬಟ್ಟೆಗಳನ್ನ ದಪರ್ತಿ ಕುಂಟೆಯ ದಡದಲ್ಲಿಟ್ಟು ನೀರಿಗೆ ಹರಿದ್ದಾನೆ. ಹೊಂಡದಲ್ಲಿದ್ದ ಹೂಳಿನಲ್ಲಿ ಸಿಲುಕಿದ್ದರಿಂದ ಈಜಲಾಗದೆ ನರಸಿಂಹಮೂರ್ತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ನರಸಿಂಹಮೂರ್ತಿ ಮುಳುಗಿದನ್ನ ಗಮನಿಸಿದ ಈತನ ಸ್ನೇಹಿತರು ಕುಟುಂಬಸ್ಥರಿಗೆ ವಿಷಯ ತಿಳಿಸಿದ್ದಾರೆ. ಬಳಿಕ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ್ದು, ಶನಿವಾರ ರಾತ್ರಿಯಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯರು ಶವಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಕತ್ತಲು ಇದ್ದಿದ್ದರಿಂದ ಶವ ಹುಡುಕಲು ಆಗದೆ ವಾಪಸ್ ಹೋಗಿದ್ದಾರೆ. ಇಂದು ಬೆಳಗ್ಗೆ ಶವಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಸತತ ಪರಿಶ್ರಮದಿಂದ ಮೃತದೇಹವನ್ನ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಮಂಜುನಾಥ್ ಹಾಗೂ ಉಪನಿರೀಕ್ಷಕ ಗೋಪಾಲ ರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ ಎಂದರು. ವಿರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಒಳ ಮೀಸಲಾತಿ ಹೋರಾಟಕ್ಕೆ ಮಾದಿಗ ಸಮುದಾಯ ಅಣಿಯಾಗಬೇಕು ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ಶಂಕರಪ್ಪ ತಿಪಟೂರಿನಲ್ಲಿ ಕರೆ ನೀಡಿದ್ದಾರೆ. ಮೀಸಲಾತಿ ನಮ್ಮ ನ್ಯಾಯಯುತ ಹಕ್ಕು. ಶೋಷಿತ ಸಮುದಾಯಗಳನ್ನ ಮೇಲೆತ್ತಲು ಸಂವಿಧಾನ ನೀಡಿರುವ ಅವಕಾಶವನ್ನ ಮಾದಿಗ ಹೊಲೆಯ ಸಮುದಾಯಗಳು ಒಗ್ಗೂಡಿದಾಗ ಪಡೆಯುವುದು ಸುಲಭ. ನಮ್ಮ ಶಕ್ತಿಯನ್ನ ಸರ್ಕಾರ ಹಗುರವಾಗಿ ಪರಿಗಣಿಸದೆ ಕೂಡಲೇ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ಒಳ ಮೀಸಲಾತಿ ವರದಿ ಯಥಾವತ್ತ ಜಾರಿ ಮಾಡಬೇಕು ಎಂದು ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂ ಶಂಕರಪ್ಪ ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರಾಜ್ಯ ಪ್ರಧಾನ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ಮೀಸಲಾತಿಯ ಮೂಲ ಉದ್ದೇಶ ಅಪಾಯದಲ್ಲಿದೆ. ಸಮಾಜದಲ್ಲಿ ನೋವನ್ನ ಕಾಣದ ಸಮುದಾಯಗಳು ಮೀಸಲಾತಿಯನ್ನ ಕಬಳಿಸುತ್ತಿವೆ. ಶೋಷಿತ ಸಮುದಾಯಗಳು ಜಾಗೃತರಾಗದಿದ್ದರೆ ಮೀಸಲಾತಿ ಕನ್ನಡಿಯೊಳಗಿನ ಗಂಟಿನಂತಾಗುತ್ತದೆ. ನಮ್ಮ ನ್ಯಾಯಯುತ ಹಕ್ಕನ್ನ ಪಡೆಯಲು ಹಿಂಜರಿಯುವ ಅವಶ್ಯಕತೆ ಇಲ್ಲ. ಮೊದಲು ನಾವು ಜಾಗೃತರಾಗಬೇಕು. ನಮ್ಮ ಹಕ್ಕುಗಳನ್ನ ಪಡೆಯಲು ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಒಗ್ಗೂಡಬೇಕು. ನಮ್ಮ ವಿಮೋಚನೆಗೆ ನಾವೇ ಶಿಲ್ಪಿಗಳಾಗಬೇಕು. ಒಳ ಮೀಸಲಾತಿ ಹೋರಾಟಕ್ಕೆ ದಶಕಗಳಿಂದ ಹೋರಾಡುತ್ತಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಪ್ರಕಾಶ್, ಖಜಾಂಚಿ ಮುನಿರಾಜು, ಮಡಿವಾಳ್ ನಾರಾಯಣಸ್ವಾಮಿ, ಚಿಂತಾಮಣಿಯ ಕೃಷ್ಣಪ್ಪ, ರಾಜ್ಯ ಕಾರ್ಯಾಧ್ಯಕ್ಷರಾದ ಹುಸೇನಪ್ಪ, ಜಿಲ್ಲಾಧ್ಯಕ್ಷ ಐಚನೂರು ಮಹದೇವಪ್ಪ, ಕೆಬಿ ನರಸಿಂಹಮೂರ್ತಿ ಇನ್ನಿತರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.